ಹಾಯ್ ಹಲೋ ಫ್ರೆಂಡ್ಸ್ ದ ಆರ್ಟ್ ಆಫ್ ಕುಕಿಂಗ್ ಚಾನಲ್ಗೆ ಸ್ವಾಗತ ಇಂದು ನಾವು ಹೋಟೆಲ್ನಲ್ಲಿ ಮಸಾಲೆ ದೋಸೆಗೆ ಹಚ್ಚುವಂತಹ ಕೆಂಪು ಚಟ್ನಿಯನ್ನು ಈಸಿಯಾಗಿ ಮನೆಯಲ್ಲೇ ಕೆಲವೇ ಕೆಲವು ಇಂಗ್ರೀಡಿಯಂಟ್ಸನ್ನ ಉಪಯೋಗಿಸ್ಕೊಂಡು ಟೇಸ್ಟಿಯಾಗಿ ಹೇಗೆ ಮಾಡ್ಬೋದು ಅಂತ ನೋಡೋಣ ಇದೊಂದು ಚಟ್ನಿ ಇದ್ದರೆ ಸಾಕು ನಾವು ಕಾಯಿ ಚಟ್ನಿ ಶೇಂಗಾ ಚಟ್ನಿ ಏನನ್ನೂ ಮಾಡದೇನೆ ಬರೀ ಆಲೂಗೆಡ್ಡೆ ಪಲ್ಯದೊಂದಿಗೆ ಈ ದೋಸೆಯನ್ನು ಸರ್ವ್ ಮಾಡ್ಬೋದು ಇದನ್ನು ಮಾಡಲು ಬೇಕಾದಂಥ ಪದಾರ್ಥಗಳು ಒಣಮೆಣಸಿನಕಾಯಿನ ಒಂದು ಇಪ್ಪತ್ತರಿಂದ ಮೂವತ್ತು ನಿಮಿಷಗಳ ಕಾಲ ನೆನೆಸಿಟ್ಕೊಳ್ಳಿ ತುಂಬ ಬೇಗ ನೆನಿಬೇಕು ಅಂದರೆ ಅದನ್ನು ಸ್ವಲ್ಪ ಬಿಸಿನೀರಲ್ಲಿ ಹಾಕಿ ನೆನೆಸಿಟ್ಕೊಳ್ಳಿ ಆವಾಗ ಬೇಗ ಒಣಮೆಣಸು ನೆನೆಯತ್ತೆ ನಂತರ ಸ್ವಲ್ಪ ಪುಟಾಣಿ ಬೆಳ್ಳುಳ್ಳಿ ಈರುಳ್ಳಿ ಜೀರಿಗೆ ಹುಣಸೆಹಣ್ಣು ಹಾಗೂ ಉಪ್ಪು ಈಗ ಮಾಡುವ ವಿಧಾನವನ್ನು ನೋಡೋಣ ಒಂದು ಬಾಣಲಿಗೆ ಎರಡು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಸ್ವಲ್ಪ ಈರುಳ್ಳಿ ಬೆಳ್ಳುಳ್ಳಿ ಜೀರಿಗೆ ಮತ್ತು ಒಣಮೆಣಸನ್ನ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೆ ಹುರ್ಕೊಳ್ಳಿ ಕೆಲವೊಬ್ಬರು ಈರುಳ್ಳಿಯನ್ನು ಹುರಿದೇ ಹಾಗೆ ಈ ಚಟ್ನಿಗೆ ಹಾಕ್ತಾರೆ ಹಾಗೆ ಮಾಡೋದ್ರಿಂದ ಇದನ್ನು ಇಡ್ಲಿ ಅನ್ನಕ್ಕೆ ಇದಕ್ಕೆಲ್ಲ ಉಪಯೋಗ್ಸೋಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಹುರಿದು ಉಪಯೋಗಿಸೋದ್ರಿಂದ ನಾವು ಚಪಾತಿ ಇಡ್ಲಿ ರೈಸಿಗೆ ಸಹ ಈ ಚಟ್ನಿಯನ್ನು ಉಪಯೋಗಿಸ್ಕೋಬೋದು ಇದೆಲ್ಲ ಪದಾರ್ಥಗಳನ್ನು ಹುರಿದು ಒಂದು ಸ್ವಲ್ಪ ಹೊತ್ತು ಆರ್ಲಿಕ್ ಬಿಟ್ಟ ನಂತರ ಮಿಕ್ಸಿ ಜಾರಿಗೆ ಪುಟಾಣಿ ಹುಣಸೆಹಣ್ಣು ಹಾಗೂ ಉಪ್ಪನ್ನು ಹಾಕಿ ನಯಸ್ಸಾಗೋ ಥರ ಪೇಸ್ಟ್ ಮಾಡಿಟ್ಕೊಳ್ಳಿ ಈ ಚಟ್ನಿ ಹಚ್ಚೋದ್ರಿಂದ ದೋಸೆಗೆ ದೋಸೆ ಟೇಸ್ಟೇ ಚೇಂಜ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಶೇರ್ ಮತ್ತು ಕಮೆಂಟನ್ನು ಮಾಡಿ ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್ ಈಗ ಬಿಸಿ ಬಿಸಿಯಾದ ಮಸಾಲೆ ದೋಸೆ ರೆಡಿ ಥ್ಯಾಂಕ್ ಯು